ಹೇ ವಿವರ್ಸ್, ಸಿನಿಮಾ ಟಾಕೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ದ ವೀಲ್ ಆಫ್ ಟೈಮ್ ಸೀರೀಸ್ನ ಎಪಿಸೋಡ್ 3 ಎಕ್ಸ್ಪ್ಲೇನ್ ಮಾಡುತ್ತಿದ್ದೇನೆ. ಇದಕ್ಕಿಂತ ಮೊದಲು ನೀವು ಇನ್ನೂ ಎಪಿಸೋಡ್ 1 ಆ್ಯಂಡ್ ಎಪಿಸೋಡ್ 2 ನೋಡದಿದ್ದರೆ ಅದನ್ನು ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಅದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತದೆ. ಇಲ್ಲಿ ತನಕ ನಾವು ನೋಡಿದ್ದೆವು ಮೊರೇನ್ ಮತ್ತು ಲ್ಯಾನ್ ಡ್ರ್ಯಾಗನ್ ಅನ್ನು ಹುಡುಕಿಕೊಂಡು ಇಮೋನ್ಸೂರಿಗೆ ಬರುತ್ತಾರೆ. ಅಲ್ಲಿ ಅವಳಿಗೆ ರ್ಯಾಂಡ್, ಇಗ್ವಿನ್, ಮ್ಯಾಟ್ ಮತ್ತು ಪೆರೆನ್ ಸಿಗುತ್ತಾರೆ. ಅವಳಿಗೆ ಅನಿಸುತ್ತದೆ ಈ ನಾಲ್ವರಲ್ಲಿ ಒಬ್ಬ ಡ್ರ್ಯಾಗನ್ ಇದ್ದಾನೆ ಎಂದು. ನಂತರ ಇವರನ್ನು ಸಾಯಿಸಲು ಟೊಲಸ್ಗಳು ಬರುತ್ತಾರೆ. ಮೊರೇನ್ ಅವರನ್ನೆಲ್ಲ ಸಾಯಿಸಿ ಇವರನ್ನು ವೈಟ್ ಟವರ್ಗೆ ಕರೆದುಕೊಂಡು ಹೋಗುತ್ತಾಳೆ. ಟೊಲಸ್ಗಳನ್ನು ಸಾಯಿಸುವ ಟೈಮಲ್ಲಿ ಮೊರೇನ್ಗೆ ಗಾಯವಾಗಿರುತ್ತದೆ. ನಂತರ ಇವರು ಟೊಲಸ್ಗಳಿಂದ ಬಚಾವಾಗಲು ಡಾರ್ಕ್ ಸಿಟಿಗೆ ಬರುತ್ತಾರೆ. ಅಲ್ಲಿ ಮ್ಯಾಟ್ ಒಂದು ನೈಫ್ಗೆ ಅಟ್ರ್ಯಾಕ್ಟ್ ಆಗಿ ಅದನ್ನು ಹಿಡಿಯುತ್ತಾನೆ. ಅದರಿಂದ ಅಲ್ಲಿಯ ಶ್ಯಾಡೋಸ್ ಇವರ ಮೇಲೆ ಅಟ್ಯಾಕ್ ಮಾಡುತ್ತವೆ. ಪೆರಿನ್ ಮತ್ತು ಇಗ್ವೆನ್ ಗೋಡೆಯ ಮೇಲೆ ಹೋಗಿ ನದಿಗೆ ಹರುತ್ತಾರೆ ಮತ್ತು ಮ್ಯಾಟ್ ಮತ್ತು ರ್ಯಾಂಡ್ ಹೇಗಾದರೂ ಮಾಡಿ ಆ ಡಾರ್ಕ್ ಸಿಟಿಯಿಂದ ಹೊರಗೆ ಬರುತ್ತಾರೆ. ಇಲ್ಲಿ ಲ್ಯಾನ್ ಮೊರೆನನ್ನು ಕರೆದುಕೊಂಡು ಸಿಟಿಯಿಂದ ಹೊರಗೆ ಬಂದು ಮೊರೆನ್ನ ಹೆಲ್ತನ್ನು ನೋಡುತ್ತಿರುತ್ತಾನೆ. ಆಗನೇ ಅಲ್ಲಿಗೆ ನಿನಾವೆ ಬರುತ್ತಾಳೆ. 3 ಎಪಿಸೋಡ್ನ ಸ್ಟಾರ್ಟಿಂಗ್ ಫ್ಲ್ಯಾಶ್ ಬ್ಯಾಕ್ ತೋರಿಸುತ್ತಾ ಆಗುತ್ತದೆ. ಟ್ರೊಲಸ್ಗಳು ಇಮೋನ್ ಸೂರಿನ ಮೇಲೆ ಅಟ್ಯಾಕ್ ಮಾಡಿದಾಗ ಒಂದು ಟ್ರೊಲಕ್ಸ್ ನಿನಾವೆಳನ್ನು ಎಳೆದುಕೊಂಡು ಹೋಗುತ್ತದೆ. ಎಲ್ಲರಿಗೂ ಅನಿಸುತ್ತಿತ್ತು ನಿನಾವೆ ಸತ್ತಿದ್ದಾಳೆ ಎಂದು. ಇಲ್ಲಿ ಆ ಟ್ರೊಲಕ್ಸ್ ನಿನಾವೆಳನ್ನು ಎಳೆದುಕೊಂಡು ಹೋಗುತ್ತಿರುವಾಗ ಅಲ್ಲಿಗೆ ಇನ್ನೊಂದು ಟ್ರೊಲಕ್ಸ್ ಬರುತ್ತದೆ. ನಂತರ ಅವರಿಬ್ಬರ ನಡುವೆ ಫೈಟ್ ಆಗುತ್ತದೆ. ಅದೇ ಸಮಯದಲ್ಲಿ ನಿನಾವೆ ಅಲ್ಲಿಂದ ಓಡಿ ಹೋಗಿ ನೀರಲ್ಲಿ ಅಡಗಿಕೊಳ್ಳುತ್ತಾಳೆ. ಆಗ ಅಲ್ಲಿಗೆ ಆ ಟ್ರೊಲಕ್ಸ್ ಬರುತ್ತದೆ ಮತ್ತು ನಿನಾವೆ ಹೇಗಾದರೂ ಮಾಡಿ ಆ ಟ್ರೊಲಕ್ಸನ್ನು ಸಾಯಿಸುತ್ತಾಳೆ. ನೆಕ್ಸ್ಟ್ ನಮಗೆ ಪ್ರೆಸೆಂಟ್ ಸೀನನ್ನು ತೋರಿಸುತ್ತಾರೆ. ಇಲ್ಲಿ ನಿನಾವೆ ಲ್ಯಾನ್ ಹತ್ತಿರ ಅವಳ ಫ್ರೆಂಡ್ಸ್ ಎಲ್ಲಿದ್ದಾರೆಂದು ಕೇಳುತ್ತಾಳೆ. ಅದಕ್ಕೆ ಲ್ಯಾನ್ ಹೇಳುತ್ತಾನೆ, ಡಾರ್ಕ್ ಸಿಟಿಗೆ ಹೋದ ನಂತರ ಎಲ್ಲರೂ ಆಚೆ ಈಚೆ ಹೋದರು. ಈಗ ಅವರು ಎಲ್ಲಿದ್ದಾರೆಂದು ನನಗೆ ಗೊತ್ತಿಲ್ಲ. ನೀನು ಈಗ ಮೊರೆನ್ನ ಗಾಯಕ್ಕೆ ಹೆಲ್ಪ್ ಮಾಡಿದರೆ ನಂತರ ನಾವು ಅವರನ್ನು ಹುಡುಕಬಹುದು. ಆದರೆ ನಿನಾವೆ ಅವನ ಮೇಲೆ ಅಟ್ಯಾಕ್ ಮಾಡುತ್ತಾಳೆ. ಆಗ ಲ್ಯಾನ್ ಅವಳನ್ನು ಹಿಡಿದು ಅವಳ ಪ್ರಜ್ಞೆಯನ್ನು ತಪ್ಪಿಸುತ್ತಾನೆ. ನೆಕ್ಸ್ಟ್ ಡೇ ನಮಗೆ ರ್ಯಾಂಡ್ ಮತ್ತು ಮ್ಯಾಟ್ನನ್ನು ತೋರಿಸುತ್ತಾರೆ. ಅವರು ಈಗ ಯಾವುದೋ ಒಂದು ಗುಡ್ಡೆಗೆ ಬಂದಿರುತ್ತಾರೆ. ಇಲ್ಲಿ ಅವರು ಪೆರಿನ್ ಮತ್ತು ಇಗ್ವೆನನ್ನು ಹುಡುಕುತ್ತಿರುತ್ತಾರೆ. ರ್ಯಾಂಡ್ ಇಲ್ಲಿ ಇಗ್ವೆನ್ನ ಹೆಸರನ್ನು ಜೋರು ಜೋರಾಗಿ ಹೇಳುತ್ತಿರುತ್ತಾನೆ. ಅದಕ್ಕೆ ಮ್ಯಾಟ್ ಹೇಳುತ್ತಾನೆ, ನೀನು ಜೋರಾಗಿ ಕಿರುಚಿದರೆ ಇಲ್ಲಿಗೆ ಟ್ರೊಲಸ್ಗಳು ಬರಬಹುದು. ನನಗೆ ಅನಿಸುತ್ತದೆ ಅವರು ಕೂಡ ವೈಟ್ ಅವರಿಗೆ ಬರಲಿದ್ದಾರೆ, ಸೊ ನಾವು ಕೂಡ ಅಲ್ಲಿಗೆ ಹೋಗುವ ಎಂದು ಹೇಳುತ್ತಾನೆ. ಅದನ್ನು ಕೇಳಿ ರ್ಯಾಂಡ್ ಶಾಂತನಾಗುತ್ತಾನೆ ಮತ್ತು ಅವರಿಬ್ಬರು ವೈಟ್ ಅವರಿಗೆ ಹೋಗುತ್ತಾರೆ. ಇನ್ನೊಂದು ಸೈಡ್ ನಾವು ಇಗ್ವೆನ್ ಮತ್ತು ಪೆರಿನನ್ನು ನೋಡುತ್ತೇವೆ. ಇವರು ಚಳಿಯಿಂದ ಬಚಾವಾಗಲು ಬೆಂಕಿಯನ್ನು ಹಚ್ಚುತ್ತಾರೆ. ಇವರಿಬ್ಬರು ತುಂಬಾ ಸ್ಯಾಡ್ ಆಗಿರುತ್ತಾರೆ. ನೆಕ್ಸ್ಟ್ ಇಲ್ಲಿ ನಾವು ನಿನಾವೆಳನ್ನು ನೋಡುತ್ತೇವೆ. ಲ್ಯಾನ್ ಇಲ್ಲಿ ಅವಳನ್ನು ಕಟ್ಟಿ ಹಾಕಿರುತ್ತಾನೆ. ನಂತರ ಅವನು ಅವಳ ಹತ್ತಿರ, ಈಗಾದರೂ ಮೊರೆನ ಗಾಯವನ್ನು ಸರಿ ಮಾಡಲು ಹೆಲ್ಪ್ ಮಾಡುತ್ತೀಯಾ, ಇಲ್ಲದಿದ್ದರೆ ಮೊರೆನ್ ಸಾಯುತ್ತಾಳೆ ಎಂದು ಹೇಳುತ್ತಾನೆ. ತುಂಬಾ ರಿಕ್ವೆಸ್ಟ್ ಮಾಡಿದ ನಂತರ ನಿನಾವೆ ಒಪ್ಪಿಕೊಳ್ಳುತ್ತಾಳೆ. ನಂತರ ನಿನಾವೆ ಗಾಯವನ್ನು ಸರಿ ಮಾಡಲು ಬೇಕಾದ ವಸ್ತುಗಳನ್ನು ಹುಡುಕುತ್ತಿರುತ್ತಾಳೆ. ಲ್ಯಾನ್ ಇಲ್ಲಿ ಅವಳು ಓಡಿ ಹೋಗಬಾರದೆಂದು ಅವಳ ಹಿಂದೆನೆ ಹೋಗುತ್ತಿರುತ್ತಾನೆ. ನಂತರ ನಿನಾವೆಗೆ ಗಾಯವನ್ನು ಸರಿ ಮಾಡುವ ವಸ್ತುಗಳು ಸಿಗುತ್ತವೆ ಮತ್ತು ಮೊರೆನ್ನ ಗಾಯಕ್ಕೆ ಹಚ್ಚುತ್ತಾಳೆ. ಇಲ್ಲಿ ಪೆರಿನ್ಗೆ ಇನ್ನೂ ಅವಳ ಹೆಂಡತಿಯ ಕನಸು ಬರುತ್ತಿರುತ್ತದೆ ಮತ್ತು ಅದೇ ಭೂತ ಅಗೇನ್ ಅವನ ಕನಸಿನಲ್ಲಿ ಬರುತ್ತದೆ. ಅವನಿಗೆ ಎಚ್ಚರವಾದಾಗ ಇಗ್ವೆನ್ ಹೇಳುತ್ತಾಳೆ, ವೋಲ್ಫ್ಗಳು ಇಲ್ಲಿಗೆ ಬರುತ್ತಿದ್ದಾರೆ ಎಂದು. ನಂತರ ಇವರು ಓಡಲು ಶುರು ಮಾಡುತ್ತಾರೆ. ವೋಲ್ಫ್ಗಳು ಇವರ ಹಿಂದೆನೆ ಬರುತ್ತಿರುತ್ತದೆ. ತುಂಬಾ ಎದುರು ಹೋದ ನಂತರ ವೋಲ್ಫ್ಗಳು ಅಲ್ಲೇ ನಿಲ್ಲುತ್ತವೆ. ಅದನ್ನು ನೋಡಿ ಪೆರಿನ್ ಮತ್ತು ಇಗ್ವೆನ್ಗೆ ಶಾಕ್ ಆಗುತ್ತದೆ. ಈಗ ರ್ಯಾಂಡ್ ಮತ್ತು ಮ್ಯಾಟ್ ಒಂದು ಊರಿಗೆ ಬಂದಿರುತ್ತಾರೆ. ಆ ಊರಿನ ಎಂಟ್ರಿಯಲ್ಲಿ ಒಬ್ಬನ ಸತ್ತ ಬಾಡಿಯನ್ನು ನೇಲಿಸಿರುತ್ತಾರೆ. ಆ ಬಾಡಿಯ ಜಾಕೆಟಲ್ಲಿ ಒಂದು ಪಿಂಕ್ ಕಲರ್ನ ಸ್ಟೋನ್ ಇರುವುದನ್ನು ಮ್ಯಾಟ್ ಗಮನಿಸುತ್ತಾನೆ. ನಂತರ ಇವರು ಅಲ್ಲಿಯ ಬಾರ್ಗೆ ಹೋಗುತ್ತಾರೆ. ಅವರು ಅಲ್ಲಿಯ ಓನರ್ ಹತ್ತಿರ ಅವರ ಫ್ರೆಂಡ್ಸ್ಗಳ ಬಗ್ಗೆ ಕೇಳುತ್ತಾರೆ. ಆದರೆ ಅವಳು ಗೊತ್ತಿಲ್ಲ ಎಂದು ಹೇಳುತ್ತಾಳೆ. ಆಗನೇ ಅಲ್ಲಿಗೆ ಒಬ್ಬ ವ್ಯಕ್ತಿ ಬರುತ್ತಾನೆ. ಅವನ ಹೆಸರು ಥಾಮ್ ಮೆರಿಲಿನ್ ಆಗಿರುತ್ತದೆ. ಇಲ್ಲಿ ಅವನು ಒಂದು ಸಾಂಗನ್ನು ಹಾಡಿ ಎಲ್ಲರನ್ನು ಖುಷಿಪಡಿಸುತ್ತಾನೆ. ಆಗನೇ ಒಬ್ಬ ಕಳ್ಳ ಮ್ಯಾಟ್ನ ಹಣವನ್ನು ಕದಿಯುತ್ತಾನೆ. ಆದರೆ ಮ್ಯಾಟ್ಗೆ ಆ ವಿಷಯ ಗೊತ್ತಿರುವುದಿಲ್ಲ. ಅದನ್ನು ಥಾಮ್ ನೋಡಿರುತ್ತಾನೆ. ನಂತರ ಥಾಮ್ ಆ ಕಳ್ಳನಿಂದ ಅವನ ಹಣವನ್ನು ಕದಿಯುತ್ತಾನೆ ಮತ್ತು ಅವನು ರ್ಯಾಂಡ್ ಹಾಗೂ ಮ್ಯಾಟ್ನ ಹತ್ತಿರ ಬಂದು ಕುಳಿತುಕೊಳ್ಳುತ್ತಾನೆ. ನಂತರ ಆ ಓನರ್ ಇವರಿಗೆ ಸೂಪನ್ನು ತಂದು ಕೊಡುತ್ತಾಳೆ. ಆಗ ಮ್ಯಾಟ್ ಅವಳಿಗೆ ಹಣವನ್ನು ಕೊಡಬೇಕೆಂದಿರುವಾಗ ಅವನಿಗೆ ಗೊತ್ತಾಗುತ್ತದೆ ಅವನ ಹಣವನ್ನು ಯಾರೋ ಕದ್ದಿದ್ದಾರೆ ಎಂದು. ಆಗ ಥಾಮ್ ನಿಮ್ಮ ಹಣ ನನ್ನ ಹತ್ತಿರದೆ ಎಂದು ಹೇಳಿ ಅಲ್ಲಿಂದ ಹೋಗುತ್ತಾನೆ. ಇನ್ನೊಂದು ಸೈಡ್ ಪೆರಿನ್ ಮತ್ತು ಇಗ್ವೆನ್ಗೆ ನೆಲದಲ್ಲಿ ಟೈರ್ಸ್ನ ಮಾರ್ಕರ್ಸ್ ಕಾಣಿಸುತ್ತದೆ. ಅವರು ಅದನ್ನು ಫಾಲೋ ಮಾಡುತ್ತಾ ಹೋಗುತ್ತಾರೆ. ಇಲ್ಲಿ ರ್ಯಾಂಡ್ ಮತ್ತು ಮ್ಯಾಟ್ ಆ ಹುಡುಗಿಯ ಹತ್ತಿರ ಅಲ್ಲಿ ಸ್ಟೇ ಆಗಲು ಒಂದು ರೂಮನ್ನು ಕೇಳುತ್ತಾರೆ. ಆದರೆ ಇವರ ಹತ್ತಿರ ಹಣ ಇರುವುದಿಲ್ಲ. ಅದಕ್ಕೆ ಅವಳು ಇವರಿಗೆ ಕಟ್ಟಿಗೆಯನ್ನು ಕಟ್ ಮಾಡುವ ಕೆಲಸವನ್ನು ಕೊಡುತ್ತಾಳೆ. ನಂತರ ಇಲ್ಲಿ ರ್ಯಾಂಡ್ ಹೇಳುತ್ತಾನೆ, ಫಸ್ಟ್ಗೆ ನಾನು ಇದನ್ನು ಕಟ್ ಮಾಡುತ್ತೇನೆ, ನಂತರ ನೀನು ಮಾಡು ಎಂದು. ಅದನ್ನು ಕೇಳಿ ಮ್ಯಾಟ್ ಹೇಳುತ್ತಾನೆ, ನಮಗೆ ಈಗ ವಾಪಸ್ ನಮ್ಮ ಊರಿಗೆ ಹೋಗಬೇಕೆಂದು. ಅದಕ್ಕೆ ರ್ಯಾಂಡ್ ಹೇಳುತ್ತಾನೆ, ಪೆರಿನ್ ಹಾಗೂ ಇಗ್ವೆನ್ ವೈಟ್ ಅವರಿಗೆ ಹೋಗುತ್ತಿರಬಹುದು, ಸೊ ನಾವು ಕೂಡ ಆದಷ್ಟು ಬೇಗ ಅಲ್ಲಿಗೆ ಹೋಗಬೇಕು. ಆಗ ಮ್ಯಾಟ್ ಹೇಳುತ್ತಾನೆ, ನಿನಗೆ ಇನ್ನೂ ಅರ್ಥವಾಗುತ್ತಿಲ್ಲವ, ಈ ವೈಟ್ ಅವರ್, ಡ್ರ್ಯಾಗನ್ ಅದೆಲ್ಲ ಸುಳ್ಳು, ಆ್ಯಂಡ್ ಪೆರಿನ್ ಹಾಗೂ ಇಗ್ವೆನ್ ಅಲ್ಲೇ ಡಾರ್ಕ್ ಸಿಟಿಯಲ್ಲಿ ಸತ್ತಿರಬಹುದು. ಅದಕ್ಕೆ ರ್ಯಾಂಡ್ ಹೇಳುತ್ತಾನೆ, ಸೊ ನೀನು ಅದನ್ನೆಲ್ಲ ನಂಬುವುದಿಲ್ಲವೆಂದು. ಆಗ ಮ್ಯಾಟ್ ಹೇಳುತ್ತಾನೆ,
ಓಕೆ, ಅವರು ಜೀವಂತವಾಗಿದ್ದರೂ ಅವರು ನಮಗೆ ಸಿಕ್ಕರೂ ಕೂಡ ಇಗ್ವೆನ್ ನಿನ್ನನ್ನು ಕೇರ್ ಮಾಡುವುದಿಲ್ಲ ಎಂದು. ಅದನ್ನು ಕೇಳಿದ ನಂತರ ರ್ಯಾಂಡ್ ಹೇಳುತ್ತಾನೆ, ಸರಿ ನಿನಗೆ ಏನು ಮಾಡಬೇಕು ಅದನ್ನು ಮಾಡು ಎಂದು. ನಂತರ ಮ್ಯಾಟ್ ಬಾರಲ್ಲಿ ವೇಟರ್ನ ಕೆಲಸ ಮಾಡಲು ಹೋಗುತ್ತಾನೆ, ಏಕೆಂದರೆ ಅದರಿಂದ ಬಂದ ಹಣದಿಂದ ಅವನು ವಾಪಸ್ ಅವನ ಊರಿಗೆ ಹೋಗಬಹುದೆಂದು. ಇನ್ನೊಂದು ಸೈಡ್ ಇಗ್ವೆನ್ ಮತ್ತು ಪೆರಿನ್ಗೆ ಕೆಲವು ವ್ಯಕ್ತಿಗಳು ಸಿಗುತ್ತಾರೆ. ಅವರು ನೋಡಲು ವಿಚಿತ್ರವಾಗಿರುತ್ತಾರೆ. ಅವರು ಇವರಿಬ್ಬರನ್ನು ಕರೆದುಕೊಂಡು ಹೋಗಿ ಇವರಿಗೆ ತಿನ್ನಲು ಕೊಡುತ್ತಾರೆ. ಆಕ್ಚುಲಿ ಇವರನ್ನು ಟುವಥಾನ್ ಎಂದು ಕರೆಯುತ್ತಾರೆ. ಇವರು ಅಲೆಮಾರಿಗಳಾಗಿರುತ್ತಾರೆ. ಇವರಿಗೆ ಯಾವುದೇ ಮನೆಗಳು ಇರುವುದಿಲ್ಲ. ನಂತರ ಇಲ್ಲಿ ರ್ಯಾಂಡ್ ಎಲ್ಲ ಕಟ್ಟಿಗೆಯನ್ನು ಕಟ್ ಮಾಡಿರುತ್ತಾನೆ. ಅದನ್ನು ನೋಡಿ ಆ ಹುಡುಗಿ ಅವರಿಗೆ ಒಂದು ರೂಮನ್ನು ಕೊಡುತ್ತಾಳೆ ಮತ್ತು ಹೇಳುತ್ತಾಳೆ, ಈ ರೂಮಿಂದ ಯಾವುದೇ ಶಬ್ದಗಳು ಹೊರಗಿನವರಿಗೆ ಕೇಳುವುದಿಲ್ಲ ಮತ್ತು ಹೊರಗಿನ ಶಬ್ದ ಒಳಗಿನವರಿಗೆ ಕೇಳುವುದಿಲ್ಲ. ಆ್ಯಂಡ್ ಈ ರೂಮ್ನ ಗೋಡೆಗಳು ಮತ್ತು ಬಾಗಿಲುಗಳು ತುಂಬಾ ಸ್ಟ್ರಾಂಗ್ ಆಗಿವೆ. ಅದನ್ನು ಕೇಳಿ ರ್ಯಾಂಡ್ಗೆ ಅವಳು ಇದನ್ನೆಲ್ಲ ಯಾಕೆ ಹೇಳುತ್ತಿದ್ದಾಳೆ ಎಂದು ಅರ್ಥವಾಗುತ್ತಿರಲಿಲ್ಲ. ನಂತರ ಅವರಿಬ್ಬರು ಆಲ್ಕೋಹಾಲ್ ಕುಡಿಯುತ್ತಾರೆ. ಇಲ್ಲಿ ಮ್ಯಾಟ್ ಊರಿನ ಎಂಟ್ರೆನ್ಸ್ ಹತ್ತಿರ ಬರುತ್ತಾನೆ. ಅವನು ಆ ಬಾಡಿಯಿಂದ ಪಿಂಕ್ ಸ್ಟೋನನ್ನು ಕದಿಯುವುದರ ಬಗ್ಗೆ ಯೋಚಿಸುತ್ತಿರುತ್ತಾನೆ. ಆಗನಲ್ಲಿಗೆ ಥಾಮ್ ಮೆರಿಲಿನ್ ಬರುತ್ತಾನೆ. ಥಾಮ್ಗೆ ಗೊತ್ತಿರುತ್ತದೆ ಮ್ಯಾಟ್ ಏನು ಮಾಡಬೇಕೆಂದಿದ್ದೆ ಎಂದು. ಅದಕ್ಕೆ ಅವನು ಬಾಡಿಯನ್ನು ಕೆಳಗೆ ತರುತ್ತಾನೆ ಮತ್ತು ಹೇಳುತ್ತಾನೆ, ನೀನು ಇಲ್ಲಿಗೆ ಬಂದ ಕೆಲಸವನ್ನು ಮಾಡು ಎಂದು. ಆಗ ಮ್ಯಾಟ್ ಆ ಬಾಡಿಯಿಂದ ಪಿಂಕ್ ಸ್ಟೋನನ್ನು ತೆಗೆದು ಇಟ್ಟುಕೊಳ್ಳುತ್ತಾನೆ. ನಂತರ ಮ್ಯಾಟ್ ಹೇಳುತ್ತಾನೆ, ನನಗೆ ಜಸ್ಟ್ ನನ್ನ ಮನೆಗೆ ವಾಪಸ್ ಹೋಗಬೇಕೆಂದು. ಹೀಗೇನೆ ಅವರು ತಮ್ಮ ತಮ್ಮ ಲೈಫ್ನ ಬಗ್ಗೆ ಹೇಳುತ್ತಾರೆ. ಅದರ ನಂತರ ಥಾಮ್ ಮ್ಯಾಟ್ಗೆ ಅವನ ಹಣವನ್ನು ವಾಪಸ್ ಕೊಡುತ್ತಾನೆ. ನಂತರ ಇವರು ಆ ಬಾಡಿಯನ್ನು ಮಣ್ಣು ಮಾಡುತ್ತಾರೆ. ಇನ್ನೊಂದು ಸೈಡ್ ರ್ಯಾಂಡ್ ಮತ್ತು ಆ ಹುಡುಗಿ ಮಾತನಾಡುತ್ತಿರುತ್ತಾರೆ. ಮಾತನಾಡುತ್ತಾ ಆ ಹುಡುಗಿ ರ್ಯಾಂಡ್ಗೆ ಕಿಸ್ ಮಾಡಲು ಟ್ರೈ ಮಾಡುತ್ತಾಳೆ, ಆದರೆ ರ್ಯಾಂಡ್ ಅದನ್ನು ಇಗ್ನೋರ್ ಮಾಡುತ್ತಾನೆ. ನಂತರ ಅವಳು ಒಂದು ಕತ್ತಿಯನ್ನು ತೆಗೆಯುತ್ತಾಳೆ. ಅದನ್ನು ನೋಡಿ ರ್ಯಾಂಡ್ಗೆ ಶಾಕ್ ಆಗುತ್ತದೆ. ಆಗ ಅವಳು ಹೇಳುತ್ತಾಳೆ, ನೀವು ನಾಲ್ಕು ಜನ ನನ್ನ ಕನಸಿನಲ್ಲಿ ಯಾವಾಗಲೂ ಬರುತ್ತೀರ ಎಂದು. ಅದನ್ನು ಕೇಳಿ ರ್ಯಾಂಡ್ ಅಲ್ಲಿಯ ಬಾಗಿಲನ್ನು ಹೊಡೆದು ಅಲ್ಲಿಂದ ಓಡುತ್ತಾನೆ. ಇವಳು ಅವನ ಹಿಂದೆಯೇ ಸಾಯಿಸಲು ಎಂದು ಹೋಗುತ್ತಾಳೆ. ಆಗ ಮ್ಯಾಟ್ ಕೂಡ ಅಲ್ಲಿಗೆ ಬರುತ್ತಾನೆ. ರ್ಯಾಂಡ್ ಅವನಿಗೂ ಕೂಡ ಓಡಲು ಹೇಳುತ್ತಾನೆ, ಆದರೆ ಕೊನೆಗೆ ಆ ಹುಡುಗಿ ಇವರನ್ನು ಹಿಡಿಯುತ್ತಾಳೆ ಮತ್ತು ಹೇಳುತ್ತಾಳೆ, ನಾನು ನಿಮ್ಮನ್ನು ಡಾರ್ಕ್ ಒನ್ನಿಗೆ ಒಪ್ಪಿಸುತ್ತೇನೆ, ಏಕೆಂದರೆ ನನ್ನ ಹೆಸರು ಎಲ್ಲರಿಗೂ ನೆನಪಿರಬೇಕೆಂದು. ಕೆಲವು ಶತಮಾನಗಳ ಹಿಂದೆ ಒಬ್ಬ ವ್ಯಕ್ತಿ ಡ್ರ್ಯಾಗನನ್ನು ಹಿಡಿದು ಡಾರ್ಕ್ ಒನ್ನಿಗೆ ಒಪ್ಪಿಸಿದ್ದ. ಅದರಿಂದ ಅವನ ಹೆಸರನ್ನು ಈಗ ತನಕ ಕೂಡ ಎಲ್ಲರಿಗೂ ನೆನಪಿದೆ. ಸೊ ಇವಳು ಕೂಡ ಹಾಗೆಯೇ ಯೋಚಿಸುತ್ತಾಳೆ, ಡ್ರ್ಯಾಗನನ್ನು ಡಾರ್ಕ್ ಒನ್ನಿಗೆ ಒಪ್ಪಿಸುವುದರಿಂದ ಇವಳ ಹೆಸರನ್ನು ಎಲ್ಲರೂ ಶತಮಾನಗಳವರೆಗೆ ನೆನಪಿಡಲಿದ್ದಾರೆ ಎಂದು. ಆಗನೇ ಹಿಂದೆಯಿಂದ ಥಾಮ್ ಬಂದು ಚಾಕುವನ್ನು ಬಿಸಾಕಿ ಅವಳನ್ನು ಸಾಯಿಸುತ್ತಾನೆ ಮತ್ತು ರ್ಯಾಂಡ್ ಹಾಗೂ ಮ್ಯಾಟ್ಗೆ ಅವನೊಂದಿಗೆ ಬರಲು ಹೇಳುತ್ತಾನೆ. ನಂತರ ಇವರು ಅವನ ಹಿಂದೆಯೇ ಹೋಗುತ್ತಾರೆ. ನೆಕ್ಸ್ಟ್ ಸೀನಲ್ಲಿ ಲ್ಯಾನ್ ನಿನಾವಿಳೊಂದಿಗೆ ಮೊರೆನನ್ನು ಕರೆದುಕೊಂಡು ಇನ್ನೊಂದು ಎಸೆಡೆನ ಪ್ಲೇಸಿಗೆ ಬರುತ್ತಾನೆ. ಇಲ್ಲಿ ಅವರ ಎದುರು ಒಂದು ಎಸೆಡೆ ಬರುತ್ತಾಳೆ. ಇವಳ ಹೆಸರು ಲಿಯಾಂಡ್ರಿನ್ ಆಗಿರುತ್ತದೆ. ಇವಳನ್ನು ನಾವು ಎಪಿಸೋಡ್ 1 ನೋಡಿದ್ದೆವು. ಇಲ್ಲಿ ಇವಳು ಮೊರೆನಿಗೆ ಹೇಳುತ್ತಾಳೆ, ನಾವು ನಿನಗಿಂತ ಮೊದಲೇ ಡ್ರ್ಯಾಗನನ್ನು ಹುಡುಕಿದೆವು, ಅವನನ್ನು ಅವನು ಡ್ರ್ಯಾಗನ್ ಎಂದು ಹೇಳುತ್ತಿದ್ದಾನೆ. ಇಲ್ಲಿ ಅವರು ಅವನನ್ನು ಒಂದು ಕೇಜಲ್ಲಿ ಹಾಕಿರುತ್ತಾರೆ. ನಂತರ ನಮಗೆ ಅವನನ್ನು ತೋರಿಸುತ್ತಾರೆ. ಆ್ಯಂಡ್ ಇಲ್ಲಿಗೆ ಈ ಎಪಿಸೋಡ್ ಎಂಡ್ ಆಗುತ್ತದೆ. ಸೊ ಈ ಎಪಿಸೋಡ್ನ ಎಕ್ಸ್ಪ್ಲನೇಷನ್ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಸೊ ನಾವು ಸಿಗುವ ಇನ್ನು ನೆಕ್ಸ್ಟ್ ಎಕ್ಸ್ಪ್ಲನೇಷನ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಥ್ಯಾಂಕ್ ಯು, ಬೈ ಬಾಯ್.